ನಮಸ್ಕಾರ. 47ನೇ ಸಂಚಿಕೆಗೆ ತಮಗೆ ಸ್ವಾಗತ. ರಾಜ್ಕುಮಾರ್ ರಾಣಿ ಹೊನ್ನಮ್ಮ ಚಿತ್ರದಲ್ಲಿ ಕತ್ತಿ ವರಸೆಯಲ್ಲಿ ತಮ್ಮ ವಿಶಿಷ್ಟ ಸಾಮರ್ಥ್ಯ ತೋರಿದ್ದರು. ಶಿವಲಿಂಗ ಸಾಕ್ಷಿ ಚಿತ್ರಕ್ಕಾಗಿ ಖ್ಯಾತ ಸಾಹಿತಿ ತರಾಸು ಸಾಹಿತ್ಯ ರಚಿಸಿದರು. ಈ ಎರಡೂ ಚಿತ್ರಗಳೊಂದಿಗೆ ನಟವರ ಗಂಗಾಧರ ಗೀತೆ ರಚಿಸಿದ ಎಸ್ ಕೆ ಕರೀಂ ಖಾನ್ ಮತ್ತು ಮದರಾಸಿನಲ್ಲಿ ತಮ್ಮ ಗುಗ್ಗು ಮಹಲಿನಲ್ಲಿ ಕನ್ನಡ ಕಲಾವಿದರಿಗೆ ಆಶ್ರಯ ನೀಡಿದ್ದ ಕಮೆಡಿಯನ್ ಗುಗ್ಗು ಅವರ ಬಗ್ಗೆ ಪರಿಚಯವನ್ನು ಈ ಸಂಚಿಕೆ ಒಳಗೊಂಡಿದೆ. ಕತ್ತಿ ವರಸೆಯಲ್ಲಿ ವಿಸ್ಮಯ ಮೂಡಿಸಿದ ರಾಜ್ಕುಮಾರ್ ಗಿರಿಜಾ ಮತ್ತು ಸೂರ್ಯಪ್ರಭಾ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ 1960ರಲ್ಲಿ ಬಿಡುಗಡೆಗೊಂಡ ರಾಣಿ ಹೊನ್ನಮ್ಮ ಕಪ್ಪು ಬಿಳುಪು ಜಾನಪದ ಚಿತ್ರವನ್ನು ಟಿ ಎಸ್ ಕರಿಬಸಯ್ಯ ನಿರ್ಮಿಸಿದರು. ಕುರಾ ಸೀತಾರಾಮ ಶಾಸ್ತ್ರಿ ನಿರ್ದೇಶಿಸಿದ ಈ ಚಿತ್ರಕ್ಕೆ ಎಸ್ ರಾಮನಾಥನ್ ಮತ್ತು ಬಿ ಎಸ್ ವಿಶ್ವನಾಥ್ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ರಾಜ್ಕುಮಾರ್, ಲೀಲಾವತಿ, ಲಲಿತಾರಾವ್, ಬಾಲಕೃಷ್ಣ, ನರಸಿಂಹರಾಜು, ಲಕ್ಷ್ಮೀ, ವೀರಭದ್ರಯ್ಯ, ಈಶ್ವರಪ್ಪ, ಸುಬ್ಬಣ್ಣ, ರಾಮಚಂದ್ರ ಶಾಸ್ತ್ರಿ, ಗುಗ್ಗು, ಜಿ ವಿ ಅಯ್ಯರ್, ಶಿವಾಜಿರಾವ್ ಅಭಿನಯಿಸಿದರು. ಕುರಾ ಸೀತಾರಾಮ ಶಾಸ್ತ್ರಿ ಕತೆ, ಚಿತ್ರಕತೆ, ಸಂಭಾಷಣೆ ಹಾಗೂ ಗೀತೆಗಳನ್ನು ರಚಿಸಿದರು. ವಿಜಯಭಾಸ್ಕರ್ ಸಂಗೀತ ನೀಡಿದ್ದ ಚಿತ್ರದಲ್ಲಿ ಹಾರೋತ ದೂರ ದೂರ ಮೇಲೇರುವ ಭಾರ ಭಾರ ಒಳಗೊಂಡಂತೆ 9 ಹಾಡುಗಳನ್ನು ಅಳವಡಿಸಲಾಗಿತ್ತು. ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಮತ್ತು ಪಿ ಸುಶೀಲ ಗೀತೆಗಳಿಗೆ ದನಿಯಾಗಿದ್ದರು. ಬಾಲ್ಜಿ ಯಾದವ್ ಮತ್ತು ಎಂ ತಾತಯ್ಯ ಸಂಕಲನ, ಕೆ ಪ್ರಭಾಕರ್ ಹಾಗೂ ಬಾಬುಲ್ನಾಥ್ ಛಾಯಾಗ್ರಹಣ, ಎಸ್ ಅಮ್ಮಯ್ಯಪ್ಪನ್ ಕಲೆ, ಕೆ ತಂಗಪ್ಪನ್ ನೃತ್ಯ ನಿರ್ದೇಶನ ಚಿತ್ರಕ್ಕಿತ್ತು. ಮದ್ರಾಸಿನ ಫಿಲ್ಮ್ ಸ್ಟುಡಿಯೋದಲ್ಲಿ ಚಿತ್ರೀಕರಣಗೊಂಡ ಚಿತ್ರ 16,150 ಉದ್ದ ಇದ್ದು 1960ರ ಏಪ್ರಿಲ್ 8ರಂದು ಸೆನ್ಸಾರ್ ಆಯಿತು. ಹೊನ್ನಮ್ಮನಾಗಿ ಲೀಲಾವತಿ ಪಾತ್ರಕ್ಕೆ ಜೀವ ತುಂಬಿದ್ದು, ವೀರಣ್ಣನ ಪಾತ್ರದಲ್ಲಿ ರಾಜ್ಕುಮಾರ್ ಲವಲವಿಕೆಯಿಂದ ಪಾತ್ರ ನಿರ್ವಹಿಸಿದ್ದಾರೆ. ರಾಜ್ಕುಮಾರ್ ಅಭಿನಯದಲ್ಲಿ ಕತ್ತಿ ವರಸೆ, ಸಂಭಾಷಣೆಯ ಏರಿಳಿತ, ಕುದುರೆ ಸವಾರಿ, ಹಾಡಿನ ದೃಶ್ಯಗಳಲ್ಲಿನ ಮಧುರ ಭಾವ ಎಲ್ಲದರಲ್ಲೂ ಒಂದು ಲೈವ್ ಇದೆ. ನರಸಿಂಹರಾಜು ಚಿತ್ರದುದ್ದಕ್ಕೂ ನಾಯಕನ ಗೆಳೆಯನಾಗಿ ರಂಜಿಸಿದರೆ, ನರಸಿಂಹರಾಜು ಜೋಡಿಯಾಗಿ ಎಂ ಎನ್ ಲಕ್ಷ್ಮೀದೇವಿ ಮನಸ್ಸಿಳಿಯುತ್ತಾರೆ. ಲೀಲಾವತಿ ತಂದೆಯ ಪಾತ್ರದಲ್ಲಿ ರಾಮಚಂದ್ರ ಶಾಸ್ತ್ರಿ, ಅರಮನೆಯ ಕಾವಲು ಬಂಟನಾಗಿ ಚೀವು ಜಯಶಂಕರ್ ಅಭಿನಯಿಸಿದ್ದಾರೆ. ಆರಂಭಿಕ ದೃಶ್ಯದಲ್ಲಿ ಚಿತ್ರದ ಕಥೆಯನ್ನು ದಾರಿ ಹೋಕನಿಗೆ ಹೇಳುವ ದೇವಸ್ಥಾನದ ಅರ್ಚಕನ ಪಾತ್ರದಲ್ಲಿ ಜಿ ವಿ ಅಯ್ಯರ್ ನಡೆಸಿದ್ದು, ದೇವಸ್ಥಾನದ ಇತಿಹಾಸದಿಂದ ಇಡೀ ಚಿತ್ರನ ಕಟ್ಟಿಕೊಡುವ ಪ್ರಯತ್ನ ವಿಭಿನ್ನವಾಗಿದೆ. ದಳವಾಯಿಯ ಕಾಟದಿಂದ ತಪ್ಪಿಸಿಕೊಂಡ ಚೆಲುವೆ ಅಪವಾದಗಳ ಸಾಲು ಸಾಲೇ ಎದುರಾಗಿ ದಿಟ್ಟವಾಗಿ ನಿಲ್ಲುತ್ತಾಳೆ. ವಿವಾಹವಾದ ಬಳಿಕ ಗಂಡನನ್ನು ಅಪ್ಸರಿಯೊಬ್ಬಳು ಮಾಯ ಮಾಡುತ್ತಾಳೆ. ಬಂದ ಅಪವಾದ, ಕಾಡಿನ ವಾಸ ಎಲ್ಲವನ್ನು ನಿವಾರಿಸಿಕೊಂಡು ಹೆತ್ತ ಮಗನಿಂದಲೇ ಸೇಡು ತೀರಿಸಿಕೊಳ್ಳುತ್ತೇನೆಂದು ತನ್ನ ಶಪಥವನ್ನು ಪೂರೈಸಿ ಗಂಡನನ್ನು ಹೊಂದುವ ಪತಿವ್ರತೆಯ ಕತೆ. ತರಾಸು ಸಾಹಿತ್ಯ ರಚಿಸಿದ ಶಿವಲಿಂಗ ಸಾಕ್ಷಿ. ಪ್ರಸಿದ್ಧ ಕಾದಂಬರಿಕಾರ ತರಾಸು ಕತೆ, ಚಿತ್ರಕತೆ ಹಾಗೂ ಸಂಭಾಷಣೆಯನ್ನು ರಚಿಸಿದ ಕಪ್ಪು ಬಿಳುಪು ಭಕ್ತಿ ಪ್ರಧಾನ ಚಿತ್ರ ಶಿವಲಿಂಗ ಸಾಕ್ಷಿ ವೀನಸ್ ಫಿಲ್ಮ್ ಎಕ್ಸ್ಚೇಂಜ್ ಲಾಂಛನದಲ್ಲಿ 1960ರಲ್ಲಿ ತೆರೆಗೆ ಬಂದಿತು. ಡಿ ಶಂಕರ್ ಸಿಂಗ್ ನಿರ್ಮಾಣ ಮಾಡಿದ ಚಿತ್ರವನ್ನು ಅವರೇ ಚಂದ್ರಮೋಹನ್ ಹೆಸರಿನಲ್ಲಿ ನಿರ್ದೇಶಿಸಿದರು. ಪ್ರತಿಮಾದೇವಿ, ಅರುಣಕುಮಾರಿ, ರಮಾದೇವಿ, ಲಕ್ಷ್ಮೀ, ಅಶ್ವಥ್, ಉದಯಕುಮಾರ್, ಬಾಲಕೃಷ್ಣ, ಸುಬ್ರಹ್ಮಣ್ಯಂ, ಶ್ರೀಕಾಂತ್, ಶ್ಯಾಮರಾವ್, ಎಂ ಆರ್ ಶ್ರೀನಿವಾಸ್, ಎಂ ಮಹದೇವ್, ಕುಪ್ಪಣ್ಣ ಚಿತ್ರದಲ್ಲಿ ಅಭಿನಯಿಸಿದರು. ಚಿತ್ರದ ಹಾಸ್ಯ ಸಂಭಾಷಣೆಯನ್ನು ನಟ ಟಿ ಎನ್ ಬಾಲಕೃಷ್ಣ ಬರೆದರು. ಪಿ ಶಾಮಣ್ಣ ಸಂಗೀತ ನೀಡಿದ ಚಿತ್ರದಲ್ಲಿ ಅಳವಡಿಸಿದ್ದ 9 ಹಾಡುಗಳನ್ನು ಎಸ್ ಕೆ ಕರೀಂ ಖಾನ್ ರಚಿಸಿದರು. ಪದ್ಮನಾಭನ್ ಸಂಕಲನ, ಗೋವಿಂದಸ್ವಾಮಿ ಛಾಯಾಗ್ರಹಣ, ವೆಂಕಟರಾಮ್ ಕಲೆ ಹೊಂದಿದ್ದ ಚಿತ್ರಕ್ಕೆ ಭರತ ಕಲಾಮಣಿ, ರಾಧಾಕೃಷ್ಣ ಹಾಗೂ ಭೂಪಾಲ್ ನೃತ್ಯ ನಿರ್ದೇಶನವಿತ್ತು. ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಚಿತ್ರ ಚಿತ್ರೀಕರಣಗೊಂಡಿತು. ಕೈಲಾಸದ ರುದ್ರಕನ್ಯೆ ಹಾಗೂ ಅವಳ ಪ್ರಿಯಕರ ಶಿವನಿಂದ ಶಾಪ ಪಡೆದು ಭೂಲೋಕದಲ್ಲಿ ಜನಿಸುವರು. ಈ ಘಟನೆಯನ್ನು ಆಧರಿಸಿ ಚಿತ್ರದ ಕಥೆ ಹೆಣೆಯಲಾಗಿತ್ತು. ರುದ್ರಕನ್ಯೆ ದೇವದಾಸಿಯ ಮಗಳಾಗಿಯೋ ಅವಳ ಪ್ರಿಯಕರ ಪೂಜಾರಿಯ ಮಗನಾಗಿಯೋ ಜನಿಸುವರು. ರುದ್ರಕನ್ಯೆಯ ಸೌಂದರ್ಯಕ್ಕೆ ಮರಳಾದ ಊರಿನ ಶೆಟ್ಟಿಯ ಹಿಂಸೆಗೆ ಆಕೆ ಜಗ್ಗದೆ ತನ್ನ ಪ್ರಿಯಕರನನ್ನು ಸೇರಲು ಪ್ರಯತ್ನಿಸುತ್ತಾಳೆ. ಈ ಮಧ್ಯೆ ಶೆಟ್ಟಿಯನ್ನು ಭೂತವೆಂದು ಕೊಂದು ಆ ಕೊಲೆಯ ಆಪಾದನೆ ಪ್ರಿಯಕರನ ಮೇಲೆ ಬರುತ್ತದೆ. ಕಡೆಗೆ ರುದ್ರಕನ್ಯೆಯ ಭಕ್ತಿಗೆ ಶಿವನೇ ಸಾಕ್ಷಿ ಹೇಳುತ್ತಾನೆ. ನಟವರ ಗಂಗಾಧರ ಹಾಡು ಬರೆದ ಎಸ್ ಕೆ ಕರೀಂ ಖಾನ್. ಎಸ್ ಕೆ ಕರೀಂ ಖಾನ್ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ 1908ರಲ್ಲಿ ಜನಿಸಿದರು. ಕರೀಂ ಖಾನ್ ತಾಯಿ ಜೈನಬ್ಬಿ ಅರಬ್ ಮೂಲದವರು, ತಂದೆ ಅಬ್ದುಲ್ ರೆಹಮಾನ್ ಖಾನ್ ಅಫ್ಘಾನ್ ಯೋಧ. ಅಚ್ಚಂಗಿ ನಾರಾಯಣ ಶಾಸ್ತ್ರಿ ಇವರು ಗುರುಗಳು.
ಕನ್ನಡ ಮತ್ತು ಸಂಸ್ಕೃತ ಅಧ್ಯಯನ ಮಾಡಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ 7 ಬಾರಿ ಜೈಲುವಾಸ ಅನುಭವಿಸಿದರು. ಸ್ವಾತಂತ್ರ್ಯಾನಂತರ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಭಾಗವಹಿಸಿ ಜೈಲುವಾಸ ಕಂಡರು. ಗಾಂಧೀಜಿ ವಿಶ್ರಾಂತಿಗೆಂದು ನಂದಿಬೆಟ್ಟಕ್ಕೆ ಬಂದಾಗ ಅವರನ್ನು ಭೇಟಿಯಾಗಿದ್ದರು. ಇತಿಹಾಸ, ಜಾನಪದ, ಪುರಾಣ, ಮಹಾಕಾವ್ಯಗಳ ಬಗ್ಗೆ ಅಪಾರವಾದ ಪಾಂಡಿತ್ಯ ಗಳಿಸಿದ್ದರು. ಮೂಲತಃ ಇಸ್ಲಾಂ ಧರ್ಮದವರಾದರೂ ಭಗವದ್ಗೀತೆ, ಭಾಗವತ, ಶಿವಪುರಾಣ, ವಿಷ್ಣು ಪುರಾಣ ಬಲ್ಲವರಾಗಿದ್ದರು. ಹಿಂದೂ ಮುಸ್ಲಿಂ ಏಕತೆಗೆ ಪೂರಕವಾಗುವ ಕಥೆಗಳನ್ನು ರಚಿಸಿದರು. ಬಲಿದಾನಿ ಹುಸೇನ್ ಎಂಬ ಚಾರಿತ್ರಿಕ ಕಾದಂಬರಿಯ ರಚನೆಕಾರರೂ ಹೌದು. ಮಾತೃಶಾಪ ಪೌರಾಣಿಕ ಕಾದಂಬರಿ, ನಿರ್ದೋಷಿ, ಶ್ರೀಕೃಷ್ಣ ಲೀಲೆ, ಹುಮಾಯುನ್, ಅಂಬರನಾಥ, ಮಹಾಪ್ರಭು, ಮಾಗಡಿ ಕೆಂಪೇಗೌಡ ಐತಿಹಾಸಿಕ ಪೌರಾಣಿಕ ನಾಟಕಗಳನ್ನು ರಚಿಸಿದ್ದಾರೆ. ಧಾರವಾಡದ ಲೋಕನಿಮಿತ್ತ ಉಡುಪಿಯ ಅಂತರಂಗ ಪತ್ರಿಕೆಗಳ ಸಂಪಾದಕರಾಗಿದ್ದರು. ರಾಯಲ್ ಇಂಡಿಯನ್ ನೇವಿಯಲ್ಲಿ ನೌಕರಿ ಮಾಡಿದ್ದರು. ಬಹಳ ಶ್ರಮವಹಿಸಿ ಅಜ್ಞಾತ ಕವಿಗಳ ನೂರಾರು ಜಾನಪದ ಹಾಡುಗಳನ್ನು ಸಂಗ್ರಹಿಸಿ ಪ್ರಕಟಿಸಿದರು. ಅವರ ನೂರಾರು ಹಸ್ತಪ್ರತಿಗಳು ಪ್ರಕಟವಾಗಲಿಲ್ಲ. ಅವರ ಅಲೆಮಾರಿ ಬದುಕಿನಲ್ಲಿ ಅವು ಕಳೆದು ಹೋದವು. ಸರ್ಕಾರ ಇವರನ್ನು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ ನೇಮಿಸಿತು. ಆ ಸಮಯದಲ್ಲಿ ಕಾಲ್ನಡಿಗೆಯಲ್ಲಿಯೇ ಹಳ್ಳಿ ಹಳ್ಳಿ ತಿರುಗಿ ನೂರಾರು ಜಾನಪದ ಗೀತೆಗಳನ್ನು ಸಂಗ್ರಹಿಸಿದರು. ಸುಮಾರು 8,000 ಕಿಲೋಮೀಟರ್ ದೂರ ಸುತ್ತಿ ಜಾನಪದ ಪ್ರದರ್ಶನ ಕಲೆಗಳ 240 ಗಂಟೆಗಳ ಅವಧಿಯ ವಿಡಿಯೋ ಚಿತ್ರೀಕರಣ ಮಾಡಿದರು. ಕರೀಂ ಖಾನ್ ಅವರನ್ನು ಪ್ರಸಾದ್ ಮೂವೀಸ್ನ ಆರ್ ನಾಯ್ಡು ಮದ್ರಾಸಿಗೆ ಬರಮಾಡಿಕೊಂಡರು. 10 ವರ್ಷಗಳ ಕಾಲ ಹಲವಾರು ಚಿತ್ರಗಳಿಗೆ ಕತೆ, ಸಂಭಾಷಣೆ, ಹಾಡುಗಳನ್ನು ಬರೆದರು. ಶಿವಲಿಂಗ ಸಾಕ್ಷಿ, ಸ್ವರ್ಣಗೌರಿ, ಜೀವನ ತರಂಗ, ಬೇವು ಬೆಲ್ಲ, ಚಂದ್ರಕುಮಾರ, ದೇವಮಾನವ, ದಂಬರಕೃಷ್ಣ, ರಾಜೇಶ್ವರಿ, ಪತಿತಪಾವನಿ, ಸೂಪರ್ನೋವಾ 445 ಮುಂತಾದ 15 ಚಿತ್ರಗಳಿಗೆ ಇವರು ಸಾಹಿತ್ಯ ನೀಡಿದ್ದಾರೆ. ರಂಭಾಪುರಿ, ಕೂಡ್ಲಿ, ಶೃಂಗೇರಿ, ಉಡುಪಿ, ಧರ್ಮಸ್ಥಳ, ಆದಮಾರು ಸ್ವಾಮಿಗಳನ್ನು ಕುರಿತಂತೆ ಸ್ವಾಗತ ಗೀತೆಗಳನ್ನು ರಚಿಸಿದ್ದಾರೆ. ಚಲನಚಿತ್ರಗಳಿಗಾಗಿ ನಟವರ ಗಂಗಾಧರ, ಉಮಾಶಂಕರ, ನುಡಿಮನ ಶಿವಗುಣ ಸಂಕೀರ್ತನ, ಬಾರೆ ನೀ ಚೆಲುವೆ ಮುಂತಾದ ಮಧುರ ಗೀತೆಗಳನ್ನು ಕರೀಂ ಖಾನ್ ಬರೆಸಿದ್ದಾರೆ. ಕರೀಂ ಖಾನ್ ಅವರ ಸೇವೆಯನ್ನು ಗುರುತಿಸಿ ಹಲವು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. 1989 ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತು. 2004 ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿತು. 1997 ನಾಡೋಜ, 1995 ಜಾನಪದಶ್ರೀ, ಜಿಶಂಪಾ ಪ್ರಶಸ್ತಿ, 2000 ಟಿ ಉದಯಶಂಕರ್ ಚಿತ್ರ ಸಾಹಿತ್ಯ ಪ್ರಶಸ್ತಿ, 1989 ಜಾನಪದ ಅಕಾಡೆಮಿ ಗೌರವ, ಹಂಸರತ್ನ, ಜಾನಪದ ಸಂಗಮ ಹಾಗೂ ಚಲನಚಿತ್ರರಂಗದ ಜೀವಮಾನದ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದರು. ಡಾಕ್ಟರ್ ಕರೀಂ ಖಾನ್ರ ಗೌರವಾರ್ಥವಾಗಿ ಬೆಂಗಳೂರಿನ ಇಂದಿರಾನಗರ 100 ರಸ್ತೆಗೆ ಅವರ ಹೆಸರು ಇರಿಸಲಾಗಿದೆಯಲ್ಲದೆ ಸ್ಮಾರಕ ಕಲ್ಲನ್ನು ಅಲ್ಲಿ ವರ್ತಕರು ಸ್ಥಾಪಿಸಿದ್ದಾರೆ. ಸ್ವಾತಂತ್ರ್ಯ ಯೋಧರ ಪಿಂಚಣಿಯನ್ನು ತಿರಸ್ಕರಿಸಿ ಸ್ವಾಭಿಮಾನ ಮೆರೆದಿದ್ದರು. ಎಸ್ಕೆ ಕರೀಂ ಖಾನ್ ಅವರು 2006 ಜುಲೈ 29 ತಮ್ಮ 98 ವಯಸ್ಸಿನಲ್ಲಿ ಬೆಂಗಳೂರಿನ ಭಗವಾನ್ ಮಹಾವೀರ ಜೈನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಮದ್ರಾಸಿನಲ್ಲಿ ಕಲಾವಿದರಿಗೆ ಆಶ್ರಯ ನೀಡಿದ್ದ ಗುಗ್ಗು ಮಹಲ್. ಕಮೇಡಿಯನ್ ಗುಗ್ಗು ಎಂದೇ ಕನ್ನಡ ಚಿತ್ರರಂಗದಲ್ಲಿ ಹೆಸರಾದ ಮಾಕಂ ಅಶ್ವತ್ಥನಾರಾಯಣ ಶೆಟ್ಟಿ 1918 ಮಾರ್ಚ್ 18 ಮಾಗಡಿ ತಾಲೂಕಿನ ಗುಡೇಮಾರನಹಳ್ಳಿಯಲ್ಲಿ ಜನಿಸಿದರು. ತಂದೆ ಮಾಕಂ ಕೃಷ್ಣಯ್ಯ ಶೆಟ್ಟಿ ಬಟ್ಟೆ ವ್ಯಾಪಾರ ಮಾಡುತ್ತಿದ್ದರು. ಕೆ ಹಿರಣ್ಣಯ್ಯನವರ ನಾಟಕ ಕಂಪನಿಯಲ್ಲಿ ಬಣ್ಣ ಹಚ್ಚಿದ ಶೆಟ್ಟರಿಗೆ ಹಿರಣ್ಣಯ್ಯನವರು ಪಂಗನಾಮ ನಾಟಕದಲ್ಲಿ ಗುಗ್ಗು ಪಾತ್ರ ನೀಡುವ ಮೂಲಕ ಜನಪ್ರಿಯಗೊಳಿಸಿದರು. 1954 ತೆರೆ ಕಂಡ ನಟಶೇಖರ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಿಸಿದರು. ಮುಂದೆ ಚಿತ್ರಕ್ಷೇತ್ರದಲ್ಲಿ ಗುಗ್ಗು ಎಂದೇ ಪರಿಚಿತರಾದರು. ಮದ್ರಾಸಿನಲ್ಲಿ ತಂಗಿದ ಅವರು ತ್ಯಾಗರಾಜನಗರದಲ್ಲಿ ಒಂದು ಮನೆಯನ್ನು ಕೊಂಡು ಅದನ್ನು ಗುಗ್ಗು ಮಹಲ್ ಎಂದು ಹೆಸರಿಸಿದರು. ಅವರ ಸಣ್ಣ ಮನೆ ಗುಗ್ಗು ಮಹಲ್ ಕನ್ನಡ ಕಲಾವಿದರ ಸ್ವಂತ ಮನೆಯಂತಿತ್ತು. ಅನೌಪಚಾರಿಕವಾಗಿ ಕಲಾವಿದರ ಸ್ವಂತದಂತೆ ಆಗಿದ್ದ ಈ ಮಹಲ್ ಕಲಾವಿದರ ಆಶ್ರಯ ತಾಣವಾಗಿತ್ತು. ಸಹಾಯ ಗುಣದ ಗುಗ್ಗು ಮದ್ರಾಸಿಗೆ ಬರುವ ಕನ್ನಡ ಕಲಾವಿದರು ತಂತ್ರಜ್ಞರಿಗೆ ಆಶ್ರಯ ನೀಡುತ್ತಿದ್ದರು. ರಾಜ್ಕುಮಾರ್, ಬಾಲಕೃಷ್ಣ, ನರಸಿಂಹರಾಜು ಅಂತಹ ನಟರು ಗುಗ್ಗು ಮಹಲ್ನಲ್ಲಿ ತಂಗಿದ್ದರು. ಗುಗ್ಗು ಮಹಲ್ ಗುಗ್ಗು ಅವರ ಪ್ರೀತಿ ಸ್ನೇಹಗಳ ಪ್ರತೀಕವಾದದ್ದು. ಕನ್ನಡ ಚಿತ್ರರಂಗದ ಹಳೆಯ ತಲೆಮಾರಿನ ಪ್ರಮುಖ ಕಲಾವಿದರೆಲ್ಲರೂ ಗುಗ್ಗು ಮಹಲ್ನಲ್ಲಿ ಅವರ ಆತಿಥ್ಯವನ್ನು ಸವಿದಿದ್ದಾರೆ. ಗುಗ್ಗು ನೋಡಲು ಸುಂದರರಲ್ಲ, ಸಣ್ಣ ಪುಟ್ಟ ಪಾತ್ರಗಳಿಗೆ ತಮ್ಮನ್ನು ಸೀಮಿತಗೊಳಿಸಿಕೊಂಡರು. ರಾಜ್ಕುಮಾರ್ ಅಭಿನಯದ ಭಕ್ತ ವಿಜಯ ಚಿತ್ರದಿಂದ ಆರಂಭಿಸಿ ಮಯೂರ, ನಾನಿನ್ನ ಮರೆಯಲಾರೆ ಮುಂತಾದ ಚಿತ್ರಗಳಲ್ಲಿ ಗುಗ್ಗು ಪಾತ್ರ ಮಾಡಿದರು. ಕಳಸಾಪುರದ ಹುಡುಗರು ಚಿತ್ರಕ್ಕೆ ಕತೆ, ಚಿತ್ರಕಥೆ ರಚಿಸಿ ತಮ್ಮ ಬಹುದಿನಗಳ ಕನಸು ನನಸು ಮಾಡಿಕೊಂಡರು.
ಕನ್ನಡ ಚಿತ್ರರಂಗ ಮದ್ರಾಸಿನಿಂದ ಕರ್ನಾಟಕಕ್ಕೆ ಬರಬೇಕೆಂಬ ಆಶಯ ಹೊಂದಿದ್ದ ಗುಗ್ಗು 1976ರಲ್ಲಿ ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಮೈಸೂರು ಮೂವಿ ಟೌನ್ ಸಂಸ್ಥೆಯನ್ನು ಹುಟ್ಟುಹಾಕಿದರು. ನಿರ್ದೇಶಕ ಸಿ ವಿ ಶಿವಶಂಕರ್ ಸಂಭಾವಿತ ನಟ ಗುಗ್ಗು ಪುಸ್ತಕ ರಚಿಸಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಗುಗ್ಗು ಅಭಿನಯದ ಕೊನೆಯ ಚಿತ್ರ 1985ರಲ್ಲಿ ತೆರೆಕಂಡ ಗುಂಡಾಗುರು. 1984ರ ಜೂನ್ 22ರಂದು ತಮ್ಮ 66ನೇ ವಯಸ್ಸಿನಲ್ಲಿ ಗುಗ್ಗು ನಿಧನರಾದರು.